ನಮ್ಮ ಎಲ್ಲರ ಪ್ರೀತಿಗೆ ಪಾತ್ರರಾದಂಥ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಆದಂಥ ಶಶಿ ಕುಮಾರ್ ಅವರ ಬೀಳ್ಕೊಡುಗೆ ಸಮಾರಂಭ, ಅದೇ ರೀತಿ ಹೊಸದಾಗಿ ಬಂದಂಥ ಕುಲದೀಪ್ ಕುಮಾರ್ ಜೈನವರ ಅವರನ್ನು ಸ್ವಾಗತಿಸುವ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂಥ ಈ ಜಿಲ್ಲೆಯ ಜಿಲ್ಲಾಧಿಕಾರಿಯಾದಂಥ ರವಿಕುಮಾರ್ ಅವರೇ, ಅದೇ ರೀತಿ ಈ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತಾಡಿದಂಥ ಕರ್ನಾಟಕ ಬ್ಯಾಂಕಿನ ಮುಖ್ಯಸ್ಥರ ಅಂತ ಹೇಳಿದಂಥ ಮಹೇಶ್ ಭಟ್ ಅವರೇ, ದಿನೇಶ್ ಅವರೇ, ಅನಗ ರಿಫೈನರಿಯ ಮುಖ್ಯಸ್ಥರೇ, ಮುಖ್ಯವಾಗಿ ಇವತ್ತು ನಮ್ಮಿಂದ ಬೀಳ್ಕೊಡುಗೆ ಉಳುವಂಥ ನಮ್ಮ ಪ್ರೀತಿಗೆ ಪಾತ್ರರಂಥ ಶಶಿ ಕುಮಾರ್ ಅವರೇ, ಹೊಸದಾಗಿ ಬಂದಂಥ ಕುಲದೀಪ್ ಕುಮಾರ್ ಜೈನ್ ಅವರೇ, ಹಾಗೂ ಎಲ್ಲ ಪೊಲೀಸ್ ಅಧಿಕಾರಿಗಳೇ, ಇಲ್ಲಿ ಸೇರಿರುವಂಥ ಎಲ್ಲ ವರ್ಗದ ನಮ್ಮ ಮಂಗಳೂರಿನ ಜನತೆ ಮತ್ತು ಮಾಧ್ಯಮ ಮಿತ್ರ, ನಾನು ಕಂಡಾಗೆ ಒಬ್ಬ ಪೊಲೀಸ್ ಅಧಿಕಾರಿ ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ಶಿಕ್ಷಾರ್ಹರಿಗೆ ಶಿಕ್ಷೆಯನ್ನು ನೀಡುವಂಥ ಕಠಿಣರಾಗಿ ಒಂದು ಕೆಲಸ ಮಾಡಿದಂಥ ಒಬ್ಬ ಪೊಲೀಸ್ ಅಧಿಕಾರಿ ಇದ್ದರೆ ಅದು ನಮ್ಮ ಶಶಿಕುಮಾರ್ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತಾ ಇದೆ. ಸುಮಾರು 26 ತಿಂಗಳ ಕಾಲ ಅವರು ಮಂಗಳೂರಿನಲ್ಲಿ ಕೆಲಸ ಮಾಡಿದರು. ಆತ್ಮೀಯರಿಗೆ ಆತ್ಮೀಯರಾಗಿ ಕೆಲವರಿಗೆ ಅವರು ಪೊಲೀಸ್ ಅಧಿಕಾರಿ ಅಂತಲೇ ಗೊತ್ತಿರುವುದಿಲ್ಲ. ಆ ರೀತಿಯಾಗಿ ಅವರು ಜನರೊಡನೆ ಬೆರೆತುಕೊಂಡಿದ್ದಾರೆ. ಎಲ್ಲಿ ಈಜ್ಲಿಕ್ಕೆ ಹೋದರೆ ಅಲ್ಲಿ ಇರ್ತಾರೆ, ಎಲ್ಲಿ ಯಾರಾದರೂ ಒಬ್ಬ ಆ್ಯಕ್ಟರ್ ಬಂದರೆ ಅವ್ರ ಜೊತೆ ಇರ್ತಾರೆ, ಇನ್ನೊಂದು ಪದ್ಯ ಏನಾದರೂ ಇದ್ದರೆ ಅಲ್ಲಿ ಇರ್ತಾರೆ. ಯಾವುದೇ ರಂಗದಲ್ಲಿ ನೋಡಿದರೂ ಅವರು ಕೆಲಸ ಮಾಡುವಂಥ ವ್ಯಕ್ತಿ ಒಬ್ಬ ಪೊಲೀಸ್ ಅಧಿಕಾರಿ ನಮ್ಮ ಶಶಿಕುಮಾರ್ ಅಂತ ಹೇಳಲಿಕ್ಕೆ ಸಂತೋಷ. ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ, ಯಾಕಂತ ಹೇಳಿದರೆ ಅವರ ಒಂದು ಮಾತನ್ನು ಕೆಲಸ ಕಾರ್ಯವನ್ನು ನೆನಪಿಸಿಕೊಳ್ತೇನೆ. ಕೊರೋನಾ ಸಮಯದಲ್ಲಿ ಈ ಪೊಲೀಸ್ ಇಲಾಖೆ ಮತ್ತು ಆರೋಗ್ಯ ಇಲಾಖೆಗೆ ಇದ್ದಷ್ಟು ಕೆಲಸ ಬೇರೆ ಯಾರಿಗೂ ಇರಲಿಲ್ಲ. ಎಲ್ಲ ಪೊಲೀಸ್ನವರಿಗೆ ಆ ಸಮಯದ ಪರಿಮಿತಿ ಇಲ್ಲದೇ ಕೆಲಸವನ್ನು ನಿರ್ವಹಿಸಬೇಕಾಗಿತ್ತು. ಅಂಥ ಸಮಯದಲ್ಲಿ ನಮ್ಮ ಶಶಿಕುಮಾರ್ ಅವರು ಪೊಲೀಸ್ ಇಲಾಖೆಯವರಿಗೆ ಊಟ ಒಂದು ಉಪಹಾರದ ವ್ಯವಸ್ಥೆಯಲ್ಲಿ ಎಲ್ರಿಗೂ ಮಾಡುವಂಥ ಕೆಲಸವನ್ನು ಅವರ ಇಲಾಖೆಯ ವ್ಯಾಪ್ತಿಯಲ್ಲಿ ಮಾಡಿದರು. ಅದು ವಿಶೇಷವಾಗಿ ಎಲ್ಲರ ಗಮನ ಸೆಳೆದಿತ್ತು ಮತ್ತು ಎಲ್ಲ ಪೊಲೀಸ್ ಇಲಾಖೆಯ ಅಧಿಕಾರಿಗಳನ್ನು ಅವರು ಪ್ರಶಂಸಿದರು. ಅಂದರೆ ಹಸಿದು ಬಂದವನಿಗೆ ಹೊಟ್ಟೆ ತುಂಬ ಊಟ ಹಾಕುವಂಥ ಕೆಲಸ ಮಾಡಿದರೆ ಅದಕ್ಕಿಂತ ದೊಡ್ಡ ಕೆಲಸ ಯಾವುದೂ ಇಲ್ಲ. ಅದನ್ನು ಮಾಡಿದವರು ಇದ್ದರೆ ಪೊಲೀಸ್ ಇಲಾಖೆಯಲ್ಲಿ ಮೊದಲನೇದಾಗಿ ತೋರಿಸಿಕೊಟ್ಟವರು ಇದ್ದರೆ ಅದು ಶಶಿಕುಮಾರ್. ಹೀಗೆ ಎಲ್ಲ ರಂಗದಲ್ಲಿಯೂ ಅವರು ಕೆಲಸ ಮಾಡಿದರು. ಈಗ ಅಲ್ಲಿ ಕೂತ್ಕೊಂಡು ಕೇಳಿದರು ಅಂದರೆ ಈಗಿರುವಾಗ ಇಲ್ಲಿ ಎಲ್ಲ ಜನರ ಮನಸ್ಸನ್ನು ಗೆದ್ದಿದ್ದಾರೆ. ಅಲ್ಪಾವಧಿಯಲ್ಲಿ ಇಷ್ಟು ಸಂಖ್ಯೆಯಲ್ಲಿ ನಾವು ಸೇರಿದ್ದೇವೆ. ನನ್ನ ಹತ್ರ ಕೇಳಿದರು ನೀವು ಬೆಂಗಳೂರಿನಲ್ಲಿ ಎಲ್ಲಿದ್ದೀರಿ ಅಂತ. ಕಾರ್ಡ್ ತಗೊಂಡ್ರು, ಮುಂದಿನ ಅವರ DIG ಆಗಿ ರೈಲ್ವೆ ಇಲಾಖೆಗೆ ಹೋಗಿದ್ದಾರೆ. ಅಲ್ಲಿ ಯಾವ ರೀತಿಯಲ್ಲಿ ಬದಲಾವಣೆ ಮಾಡ್ಬೋದು ಅಲ್ಲಿ ಹೋಗಿ ನೋಡ್ತೇನೆ, ನಿಮ್ಮ ಸಹಕಾರ ಬೇಕಂತ ಹೇಳಿ. ಅಂದರೆ ಅವರು ಹೋದಲ್ಲಿ ತನ್ನ ಕೆಲಸವನ್ನು ಮಾಡೋದು ಮಾತ್ರ ಅಲ್ಲ, ಆ ಇಲಾಖೆಯಲ್ಲಿ ಅಭಿವೃದ್ಧಿಯನ್ನು ಮಾಡುವಂಥ ಮನಸ್ಸನ್ನು ಹೊಂದಿದಂಥ ಒಬ್ಬ ಅಧಿಕಾರಿ ಇದ್ದರೆ ಅದು ಶಶಿಕುಮಾರ್ ಅಂತೇಳಿ ನಾವು ಹೆಮ್ಮೆಯಿಂದ ಹೇಳ್ತಾ ಇದ್ದೆ. ಹಾಗಾಗಿ ಅವರಿಗೆ ಅವರ ಹುದ್ದೆಯಲ್ಲಿ ಮುಂದೆ ಯಶಸ್ಸು ಲಭಿಸಲಿ, ಮುಂದೆ ಕೂಡ ಉನ್ನತ ಅಧಿಕಾರಿಯಾಗಿ ನಮ್ಮ ಜಿಲ್ಲೆಗೆ ಬರಲಿ ಅನ್ನುವಂಥ ಶುಭ ಹಾರೈಕೆಯನ್ನು ಅವರಿಗೆ ಹಾರಿಸ್ತೇನೆ. ಅದೇ ರೀತಿಯಾಗಿ ಇನ್ನೊಬ್ಬರು ಹೊಸದಾಗಿ ಬಂದವರು ಇಲ್ಲೇ ಒಂದು ಮೊದಲು ಇದ್ದು ಪ್ರೊಬೇಷನರಿ ಪೀರಿಯಡ್ನಲ್ಲಿ ತನ್ನ ಕಾರ್ಯವನ್ನು ನಿರ್ವಹಿಸಿ ಇವತ್ತು ನಮ್ಮ ಕಮಿಷನರೇಟ್ರಿಗೆ ಕಮಿಷನರಾಗಿ ಕುಲದೀಪ್ ಕುಮಾರ್ ಅವರು ಜೈನ್ ಅವರು ಬಂದಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಸಹಕಾರ ನಾವು ನೀಡಬೇಕಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಅನ್ನುವಂಥ ಅದು ಶಾಂತಿ ಪ್ರಿಯರ ಜಿಲ್ಲೆ ಕೂಡ ಹೌದು. ಅವರಿಗೆ ವಿಶೇಷವಾಗಿ ಇವತ್ತು ಕಾಣ್ಬೋದು ಈ ಅಲ್ಪಾವಧಿಯಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿಯನ್ನು ಇಷ್ಟು ಗೌರವಯುತವಾಗಿ ಬೀಳ್ಕೊಡುವುದರ ಜೊತೆಗೆ ಅವರನ್ನು ಸ್ವಾಗತಿಸುವಂಥ ಕಾರ್ಯಕ್ರಮವನ್ನು ಹಾಕಿಕೊಂಡಂಥ ದಕ್ಷಿಣ ಕನ್ನಡ ಜಿಲ್ಲೆ, ಅದರಲ್ಲಿಯೂ ಮಂಗಳೂರಿನ ಜನರ ಸಂಸ್ಕೃತಿ ಅವರಿಗೆ ತಿಳಿದಿದೆ. ನಮ್ಮ ಸಂಸ್ಕೃತಿ ಯಾವ ರೀತಿ ಇದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಕೂಡ ಆಗ್ತದೆ. ನಾವು ಹೋಗುವವರನ್ನು ಮರೆಯುವುದಿಲ್ಲ, ಬರುವವರನ್ನು ಬಿಡುವುದಿಲ್ಲ. ಆ ರೀತಿಯಾಗಿ ನಮ್ಮ ಸಂಸ್ಕೃತಿ ಬೆಳೆದು ಬಂದಿದೆ. ನಾನು ಅವರಿಗೂ ಶುಭವನ್ನು ಕೋರಿ ಅವರು ತಮ್ಮ ಕೆಲಸದಲ್ಲಿ ಯಶಸ್ಸನ್ನು ಕಾಣಿ ಅಂತ ಹೇಳಿಕೊಂಡು ಅವಕಾಶಕ್ಕಾಗಿ ಒಂದಿಷ್ಟು ನಾನು ಮಾತು ಮುಗಿದ್ದೇನೆ. ಜೈ ಜೈ ಸರ್ಕಾರ.